ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀವಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಮನಿ ಸೇವಿಂಗ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಶೇರ್ ಮಾಡ್ತೀನಿ ಸೊ ಯಾವ ಥರ ಎಲ್ಲ ನಾವು ದುಡ್ಡನ್ನು ಸೇವ್ ಮಾಡ್ಬೋದು ಸೊ ದುಡ್ಡನ್ನು ಸೇವ್ ಮಾಡಬೇಕು ಅಂದ್ರೆ ಒಂದು ದೊಡ್ಡ ಕಷ್ಟವಾದ ಕೆಲಸನೇ ಅಂತಲೇ ಹೇಳ್ಬೋದು ಅದರಲ್ಲೂ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗಂತೂ ಒಂದೊಂದು ರೂಪಾಯಿ ಸೇವ್ ಮಾಡಬೇಕಂದ್ರೆ ತುಂಬಾ ಕಷ್ಟ ಇದೆ ಅಂತಲೇ ಹೇಳ್ಬೋದು ಆದರೂ ಕೂಡ ನಾವು ಇದರಲ್ಲಿ ಫಸ್ಟ್ ಫಾಲೋ ಮಾಡಬೇಕಾಗಿರೋ ನಾವು ದುಡ್ಡನ್ನು ಸೇವ್ ಮಾಡಬೇಕಂದ್ರೆ ಮನ್ಸಿಟ್ಟರೆ ಮಾರ್ಗ ಇದ್ದೇ ಇರುತ್ತಲ್ವ ಫಸ್ಟ್ ನಾವು ಮನ್ಸು ಮಾಡಬೇಕು ಸೊ ನಾವೇನಾದರೂ ಒಂದು ಗೋಲ್ ತೊಗೋಬೇಕು ಸೊ ಗೋಲ್ ತೊಗೊಂಡು ಆಮೇಲೆ ಹಣನ ಉಳಿತಾಯ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ಆಗೇ ಆಗುತ್ತೆ ಅದೇನಾದರೂ ಪರವಾಗಿಲ್ಲ ನಾನು ಮಾಡೇ ಮಾಡ್ತೀನಿ ಹೇಗಾದರೂ ಸರಿ ನಾನು ಈ ಸಲ ನಾನು ದುಡ್ಡನ್ನು ಸೇವ್ ಮಾಡೇ ಮಾಡಬೇಕು ಅಂತ ಮನ್ಸಿಟ್ಟರೆ ಖಂಡಿತ ಆಗೇ ಆಗುತ್ತೆ ಸೊ ನಾವೆಷ್ಟು ದುಡ್ಡು ಸಂಪಾದನೆ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ದುಡ್ಡನ್ನು ಉಳಿಸ್ತಾ ಇರ್ತೀವಿ ಅನ್ನೋದೇ ಮುಖ್ಯ ಸೊ ಉಳಿತಾಯವೇ ದೊಡ್ಡ ಸಂಪಾದನೆ ಅಲ್ವಾ ಯಾಕೆಂದರೆ ನಾವು ನಮ್ಮ ಹತ್ರ ಅಂದರೆ ಯಾರೂ ಬಂದು ಒಂದು ರೂಪಾಯಿ ಕೊಡೋಲ್ಲ ಅಲ್ವಾ ನಮಗೆ ನಾವು ಕಷ್ಟದಲ್ಲಿ ಇದ್ದೀವಿ ಅಂತಂದರೆ ಯಾರಾದರೂ ಬಂದು ತಗೊಳ್ಳಿ ಅಂತ ಹೇಳಿಬಿಟ್ಟು ಕೊಡ್ತಾರ ಯಾರೂ ಕೊಡೋದಿಲ್ಲ ಸೊ ಎಲ್ಲರಿಗೂ ಅವ್ರವ್ರದೇ ಆದ ಕಷ್ಟಗಳಿದ್ದೇ ಇರುತ್ತೆ ಹಾಗಾಗಿ ನಮ್ಮ ಒಂದು ಜಾಣ್ಮೆಯಿಂದ ಹೆಣ್ಮಕ್ಳು ಎಸ್ಪೆಷಲಿ ಮನೆಯಲ್ಲಿ ಸ್ವಲ್ಪನಾದರೂ ಉಳಿತಾಯ ಸೇವಿಂಗ್ಸ್ ಮಾಡಲೇಬೇಕಾಗತ್ತೆ ಎಮರ್ಜೆನ್ಸಿ ಸೇವಿಂಗ್ಸ್ ಎಮರ್ಜೆನ್ಸಿ ಫಂಡ್ಸ್ ಇದನ್ನೆಲ್ಲನೂ ಮಾಡಲೇಬೇಕು ಇಲ್ಲ ಅಂತಂದರೆ ಜೀವನ ಮಾಡೋದು ತುಂಬಾ ಕಷ್ಟ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ಒಂದೊಂದು ರೂಪಾಯಿಗೂ ಒಬ್ಬೊಬ್ಬರ ಹತ್ರ ಹೋಗಿ ಕೇಳಬೇಕು ಅಂದಾಗ ಅದ್ರ ಅದಕ್ಕಿಂತ ಕಷ್ಟ ಇನ್ಯಾವುದೂ ಇರೋದಿಲ್ಲ ಯಾಕಂದರೆ ಕೆಲವರು ಇತ್ಕೊಂಡು ಇಲ್ಲ ಅಂತ ಹೇಳಿಬಿಡ್ತಾರೆ ಹಾಗೆಯೇ ಕೊಟ್ಟು ನಿಷ್ಠೂರ ಆಗೋದೇನಕ್ಕೆ ಅಂತ ಹೇಳಿ ಆ ಥರನೂ ಮಾಡ್ಬೋದು ಕೆಲವರು ಹಾಗಾಗಿ ಇನ್ನೊಂದೇನಂತಂದರೆ ಈ ಒಂದು ದುಡ್ಡಿಂದನೇ ಸಾಕಷ್ಟು ಫ್ರೆಂಡ್ಶಿಪ್ಗಳು ಹಾಳಾಗಿದೆ ಸಂಬಂಧಗಳು ಹಾಳಾಗಿದೆ ಅದಕ್ಕೋಸ್ಕರ ಯಾಕೆ ಒಬ್ರ ಹತ್ರ ಕೇಳಬೇಕು ನಮ್ಮದೇ ಇತ್ತು ಅಂದರೆ ನಾವು ಅದನ್ನು ಯೂಸ್ ಮಾಡ್ಕೋಬೋದಲ್ವಾ ಸೊ ಅದಕ್ಕೋಸ್ಕರ ಯಾವ ಥರ ಎಲ್ಲ ನಾವು ಸೇವಿಂಗ್ಸ್ ಮಾಡ್ಬೋದು ಮೊದಲನೇದಾಗಿ ನಾವು ಬಜೆಟ್ ಮಾಡೋದು ಸೊ ಇದು ತುಂಬಾ ಇಂಪಾರ್ಟೆಂಟು ನಮಗೆ ಇವಾಗ ತಿಂಗಳಿಗೆ ಎಷ್ಟು ಸಂಬಳ ಬರುತ್ತೆ ನೋಡ್ಕೊಳ್ಳಿ ಇವಾಗ ನಾವೇನಾದರೂ ಸೊ ನಿಮ್ಮ ಹಸ್ಬೆಂಡ್ ಅಥವಾ ನೀವು ಇಬ್ಬರು ದುಡಿತಾ ಇದ್ದೀರ ಸ್ಯಾಲ್ರಿ ಬರ್ತಾಯಿದೆ ಅಂದರೆ ತಿಂಗ್ಳಿಗೊಂದು ಸಲ ಇಬ್ಬರು ಸ್ಯಾಲ್ರಿನ ತೊಗೊಂಡು ನೀವು ಬಜೆಟ್ ಹಾಕ್ಬೋದು ಸೊ ಯಾವುದಕ್ಕೆ ಎಷ್ಟೆಲ್ಲ ಖರ್ಚಾಗ್ತಿದೆ ಎಲ್ಲಿ ಕಾಸ್ಟ್ ಕಟಿಂಗ್ ಮಾಡೋಕ್ಕಾಗುತ್ತೆ ಅಂತ ನೋಡಬೇಕು ಸೊ ಈ ಬಜೆಟ್ ಮಾಡೋದ್ರಿಂದ ಎಷ್ಟು ಉಪಯೋಗ ಅಂತಂದರೆ ನಮ್ಗೆ ಎಲ್ಲಿ ಎಷ್ಟು ಖರ್ಚಾಗ್ತಿದೆ ಅಂತ ಈಸಿಯಾಗಿ ಗೊತ್ತಾಗುತ್ತೆ ಸೊ ನಾನು ಇದನ್ನೇ ಫಾಲೋ ಮಾಡ್ತಾ ಇರೋದು ನಾನು ಯಾವಾಗ ಕೆಲಸಕ್ಕೆ ಬಂದೆ ಆವಾಗಿಂದೂ ನಾವು ತಿಂಗಳ ತಿಂಗಳ ಬಜೆಟ್ ಹಾಕ್ಕೊಂಡೇ ಇರೋದು ಸೊ ಅದಕ್ಕಿಂತ ಮುಂಚೆ ಅಂದರೆ ಹಸ್ಬೆಂಡ್ ಒಬ್ಬರೇ ಕೆಲಸ ಮಾಡ್ತಾಯಿದ್ರು ಹಸ್ಬೆಂಡ್ ಕೆಲಸ ಮಾಡಿರೋದ್ರಲ್ಲೇ ನಾನೇ ನಡೀತಾ ಇತ್ತು ಹೇಗೋ ಒಂದು ಹೆಚ್ಚು ಕಡಿಮೆನೋ ಹೇಗೋ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಅವಾಗ ಯಾವಾಗ ಇಬ್ಬರು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆವಾಗಿಂದ ನಾವು ಬಜೆಟ್ ಹಾಕೋಕೆ ಸ್ಟಾರ್ಟ್ ಮಾಡಿದ್ವಿ ಯಾಕಂದರೆ ಸೇವಿಂಗ್ಸ್ ಇರಲೇಬೇಕಲ್ವಾ ಅದಕ್ಕೋಸ್ಕರ ಹಾಗಾಗಿ ಬಜೆಟ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಸೊ ಅದರಲ್ಲಿ ನೀವು ಯಾವುದೇ ಅದಕ್ಕೆ ಎಷ್ಟು ಎಷ್ಟು ಕಟ್ಟಬೇಕು ಯಾರ್ಯಾರು ಕೊಡಬೇಕು ಅದನ್ನೆಲ್ಲ ಕೊಟ್ಟಾದ ಮೇಲೆ ನಿಮ್ಮ ಹತ್ರ ಎಷ್ಟು ದುಡ್ಡು ಉಳಿದಿದೆ ಅದನ್ನು ಕೂಡ ನೀವು ನೋಡಿಕೊಂಡು ಸೇವಿಂಗ್ಸ್ ಅಂತ ಮಾಡ್ಕೋಬೋದು ಹಾಗೆಯೇ ಖರ್ಚು ಮಾಡಬೇಕಾದ್ರೆ ಏನು ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ನಾವು ಖರ್ಚು ಮಾಡಬೇಕು ಬೇಡದೆ ಇರೋದಕ್ಕೆಲ್ಲ ಹೋಗಿಬಿಟ್ಟು ನಾವು ಖರ್ಚು ಮಾಡ್ತಾಯಿದ್ರೆ ಖಂಡಿತ ದುಡ್ಡಂತೂ ಉಳಿಯೋದಿಲ್ಲ ಸೊ ನಮಗೇನು ಇಂಪಾರ್ಟೆಂಟ್ ಇದೆ ಅದನ್ನು ಮಾತ್ರ ತೊಗೊಂಡ್ರೆ ನಿಜವಾಗ್ಲೂ ಅದರಲ್ಲಿ ಸಾಕಷ್ಟು ದುಡ್ಡನ್ನು ಉಳಿಸ್ಬೋದು ಯಾಕಂದರೆ ನಾವೇನೋ ಒಂದು ಶಾಪಿಂಗ್ ಅಂತ ಹೋಗಿರ್ತೀವಿ ನಾವೇನು ತೊಗೋಬೇಕಂತ ಹೋಗಿರ್ತೀವಿ ಅದನ್ನ ಒಂದು ಬಿಟ್ಟು ಇನ್ನೆಲ್ಲನೂ ತೊಗೊಂಡು ಬಂದಿರ್ತೀವಿ ಸೊ ಅದೇ ಮಾಲ್ಗಳು ಅಂತ ಹೇಳೋದು ಸೊ ಶಾಪಿಂಗೇ ಅಂತ ಹೋಗಿ ಹೋಗಿಬಿಟ್ರೆ ಮುಗೀತು ಕತೆ ನಾವೇನೋ ಅಂದ್ಕೊಂಡು ಹೋಗಿರ್ತೀವಿ ಆದರೆ ಇರೋದನ್ನೆಲ್ಲ ತೊಗೊಂಬಂದಿರ್ತೀವಿ ಮನೆಗೆ ಬಂದಮೇಲೆ ಇಷ್ಟು ಅಲ್ಲಿ ಅಲ್ಲ ಅನ್ಸೋದಿಲ್ಲ ನಮಗೆ ತೊಗೋಬೇಕಾದ್ರೆ ಓ ಇಷ್ಟೇ ತಾನೇ ತೊಗೊಳಣ ಬಿಡು ಅಲ್ಲಿ ನೈಂಟಿ ನೈನ್ ರುಪೀಸ್ ಹಾಕಿರ್ತಾರೆ ಸೊ ನೈಂಟಿ ನೈನ್ ರುಪೀಸ್ ಅಲ್ವಾ ತೊಗೊಳ್ಳೋಣ ಬಿಡು ಅಂತ ಅದನ್ನು ತೊಗೋತೀವಿ ಇನ್ನೊಂದು ಕಡೆ ಒನ್ ನೈಂಟಿ ನೈನ್ ಅಂತಾರೂ ಅದನ್ನು ತೋರಿಸ್ತಿರುತ್ತೆ ಒನ್ ನೈಂಟಿ ನೈನ್ ಅಷ್ಟೇ ತಾನೇ ಬಿಟ್ಟು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಬರ್ತೀವಿ ಎಲ್ಲ ಡಂಪ್ ಮಾಡ್ಕೊಂಡು ಮನೆಗೆ ಬಂದು ಬಿಲ್ ನೋಡಿದ್ರೆ ಅದು ಸಾಕಷ್ಟು ಆಗ್ಬಿಟ್ಟಿರುತ್ತೆ ಸೊ ಅದನ್ನು ಮೊದಲು ಕಟ್ ಮಾಡಬೇಕು ನಾವು ಹೋಗ್ತೀವಿ ಇನ್ ಕೇಸ್ ಮಾಲಲ್ಲೇ ಸಿಗುತ್ತೆ ನಮಗೆ ಇರೋವಂಥ ಐಟಮ್ಮು ಅಲ್ಲೇ ತೊಗೋಬೇಕು ಅಂದರೆ ಹೋಗಿ ಮನ್ಸಲ್ಲಿ ಫಿಕ್ಸ್ ಆಗಿಬಿಟ್ಟು ಅದೊಂದೇ ಐಟಮ್ನ ತೊಗೊಂಡ್ಬರೋಕ್ಕೆ ನಾವು ನಮ್ಮ ಮನಸ್ಸನ್ನು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಇನ್ನೊಂದು ವಿಷಯನ ಹೇಳ್ತೀನಿ ಮೂರನೇ ವಿಷಯ ಇದು ಚಾಲೆಂಜು ಸೊ ಚಾಲೆಂಜ್ ತೊಗೋಬೇಕು ನಮಗೆ ನಾವೇ ಚಾಲೆಂಜ್ ತೊಗೋಬೇಕು ಯಾವ ಥರ ಚಾಲೆಂಜ್ ತೊಗೋಬೇಕು ಅಂತಂದರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಈ ಥರ ನಿಮಗೆ ನೀವೇ ಚಾಲೆಂಜನ್ನ ತೊಗೊಳ್ಳಿ ಇವಾಗ ನಿಮ್ಗೆ ಏನಾದರೂ ಒಂದು ಇಷ್ಟವಾಗಿರೋ ಒಂದು ಐಟಮ್ನ ತೊಗೋಬೇಕು ಅಥವಾ ಗೋಲ್ಡೇ ತೊಗೋಣ ಸೊ ಫಾರ್ ಎಕ್ಸಾಂಪಲ್ ಗೋಲ್ಡೇ ತೊಗೊಳ್ಳೋಣ ಎಕ್ಸಾಂಪಲ್ ಹೇಳ್ತೀನಿ ನೀವು ಇದಕ್ಕೆ ಯಾವುದಕ್ಕೆ ಬೇಕೋ ನೀವು ಕಂಪೇರ್ ಮಾಡ್ಕೋಬೋದು ಸೊ ಇವಾಗ ನಿಮಗೆ ಒಂದು ಇಷ್ಟವಾಗಿರೋ ಯಾವುದೋ ಒಂದು ಓಲೆ ಇರುತ್ತೆ ಸೊ ಆ ಓಲೆ ಬಂದುಬಿಟ್ಟು ಒಂದು ಅಪ್ರಾಕ್ಸಿಮೇಟ್ ಒಂದು ಎರಡು ಗ್ರಾಮ್ ಅಂತಲೇ ಇಟ್ಕೊಳ್ಳೋಣ ಸೊ ಎರಡು ಗ್ರಾಮ್ ಓಲೆಗೆ ಇಷ್ಟ ಆಗ್ಬೋದು ಒಂದು ಹದಿನೈದು ಸಾವಿರ ಇವಾಗಿನ ರೇಟಲ್ಲಿ ಒಂದು ಫಿಫ್ಟೀನ್ ತೌಸಂಡ್ ಇದ್ದರೆ ಒಂದು ಎರಡು ಗ್ರಾಮ್ದು ಓಲೆ ಬರುತ್ತೆ ಹದಿನೈದು ಸಾವಿರಕ್ಕೆ ನಾವು ಏನೆಲ್ಲ ಮಾಡಬೇಕು ಎಷ್ಟು ದಿನ ಕಷ್ಟಪಡಬೇಕು ಸೊ ಅದನ್ನೆಲ್ಲನೂ ನಾವು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ಒಂದು ಗೋಲ್ನ ಸೆಟ್ ಮಾಡ್ಕೋಬೇಕು ಸೊ ನಾನು ಇವಾಗ ಒಂದು ಸಿಕ್ಸ್ ಮಂತು ಫಾರ್ ಎಕ್ಸಾಂಪಲ್ ಇವಾಗ ಎಲ್ಲನೂ ಕುಡಿ ಎಲ್ಲ ಖರ್ಚು ಹೋಗಿ ಕುಡಿಡೋದು ತುಂಬ ಕಷ್ಟ ಇರುತ್ತಲ್ಲ ಸೊ ಹಾಗಾಗಿ ಒಂದು ಸಿಕ್ಸ್ ಅಂದ ಒಂದು ಅಂದಾಜು ಇಟ್ಕೊಳ್ಳೋಣ ಸೊ ಸಿಕ್ಸ್ ಮಂತ್ ಒಳಗಡೆ ಒಂದು ಹುಂಡಿನ ತೊಗೊಂಡು ಆ ಹುಂಡಿ ಒಳಗಡೆ ನಾವು ಅಮೌಂಟನ್ನು ಸೇವ್ ಮಾಡ್ತಾ ಬರ್ತಾ ಇರಬೇಕು ಸೊ ಯಾವುದೆಲ್ಲ ಅಮೌಂಟನ್ನು ನಾವು ಅದರಲ್ಲಿ ಸೇವ್ ಮಾಡಬೇಕು ಅಂದರೆ ಇವಾಗ ಗ್ರಾಸರಿ ಶಾಪಿಂಗ್ ಹೋಗ್ತೀರಾ ಸೊ ಗ್ರಾಸರಿಸನ್ನ ಆದಷ್ಟು ಲೋಕಲ್ ಶಾಪ್ಗಳಲ್ಲಿ ನಿಮ್ಮ ಮನೆ ಹತ್ತಿರ ಇರೋ ಅಂಗಡಿಗಳಲ್ಲೇ ಹೋಗಿ ತೊಗೊಂಡು ತಗೊಳ್ಳೋದ್ರಿಂದ ಅವ್ರು ನಮಗೆ ಡಿಸ್ಕೌಂಟ್ ಕೂಡ ಕೊಡ್ತಾರೆ ಯಾಕಂದರೆ ಚೌಕಾಸಿ ಮಾಡ್ಬೋದು ಸ್ವಲ್ಪ ಚೌಕಾಸಿ ಮಾಡಿ ಕೊಡಿ ಅಂದರೆ ಕೊಡ್ತಾರೆ ಅದೇ ನಾವು ಡಿ ಮಾರ್ಟ್ ಶಾಪಿಂಗ್ ಮಾಲ್ಗೆಲ್ಲ ಹೋಗಿ ತೊಗೊಂಡ್ಬರ್ತೀರಂದ್ರೆ ಅಲ್ಲಿ ಚೌಕಾಸಿ ಮಾಡೋಕ್ಕಾಗಲ್ಲ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಕೊಟ್ಬಿಟ್ಟು ಬರಬೇಕು ಇನ್ನೊಂದೇನಂದರೆ ನಾವು ಏನು ಹೋಗಿರ್ತೀವೋ ಅದನ್ನ ತೊಗೊಂಡು ಬರೋಲ್ಲ ಬೇರೆ ಎಲ್ಲ ಐಟಮ್ಸನ್ನ ತೊಗೊಂಡು ಅಲ್ಲಿ ದುಡ್ಡನ್ನು ಜಾಸ್ತಿ ವೇಸ್ಟ್ ಮಾಡ್ತಾ ಇರ್ತೀವಿ ಸೊ ಆ ಕಾಸ್ಟ್ ಕಟ್ಟಿಂಗ್ ಮಾಡಬೇಕು ಅಂತಂದರೆ ಗ್ರಾಸರೀಸಲ್ಲಿ ನಾವು ಆದಷ್ಟು ಉಳಿಸೋದಕ್ಕೆ ಟ್ರೈ ಮಾಡಬೇಕು ಮನೇಲಿ ಏನಿದೆ ಏನಿಲ್ಲ ನೋಡಿಕೊಂಡು ಸೊ ಕೆಲವ್ರು ಏನು ಮಾಡ್ತಾರೆ ಅಂದರೆ ಇರೋದು ಇಲ್ದಿರೋದೆಲ್ಲ ತೊಗೊಂಬಂದು ಡಂಪ್ ಮಾಡ್ಕೊತಾರೆ ಅದು ಹುಳ ಬಿದ್ದು ಹೋಗ್ಬಿಟ್ಟಿರುತ್ತೆ ಮತ್ತು ಅದು ಅದಕ್ಕೆಲ್ಲ ಹುಳ ಇಡಿಸಿ ಅದನ್ನೆಲ್ಲ ಮತ್ತೆ ಬಿಸಾಕಿ ಈ ರೀತಿ ವೇಸ್ಟ್ ಎಲ್ಲ ಮಾಡ್ತಾ ಇರೋದನ್ನ ಅದನ್ನು ಕಡಿಮೆ ಮಾಡಬೇಕು ಫಸ್ಟು ನಮಗೇನು ಅವಶ್ಯಕತೆ ಇದೆ ಇಲ್ಲ ಆ ತಿಂಗಳಿಗೆ ನೀವೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಷ್ಟೇ ಅಷ್ಟೇ ಗ್ರಾಸರಿಸನ್ನ ಮನೆಗೆ ಬರೋದ್ರಿಂದ ಇದರಲ್ಲೂ ಕೂಡ ಸಾಕಷ್ಟು ದುಡ್ಡನ್ನು ನಾವು ಉಳಿಸ್ಬೋದು ಹಾಗೆಯೇ ಬಟ್ಟೆಗಳು ಶಾಪಿಂಗು ಅಷ್ಟೇ ಶಾಪಿಂಗ್ ಬಟ್ಟೆಗಳು ಅಷ್ಟೇ ನಮ್ಮ ಹತ್ರ ಬೀರುದಲ್ಲೇ ಎಷ್ಟೋ ಬಟ್ಟೆಗಳಿರುತ್ತೆ ಅದನ್ನೆಲ್ಲ ಹಾಕೋದಿಲ್ಲ ಯಾವುದೋ ಒಂದು ಆನ್ಲೈನ್ ಶಾಪಿಂಗ್ ಇರ್ತೀವಿ ಅಂದರೆ ಯಾವುದೋ ಒಂದು ವೆಬ್ಸೈಟ್ಗಳಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಇದರಲ್ಲೆಲ್ಲ ನೋಡ್ತಾ ಇರ್ತೀವಿ ಅಲ್ಲಿ ಯಾವುದೋ ಒಂದು ಬಟ್ಟೆ ಆಗುತ್ತೆ ಈ ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿ ತೊಗೊ ಅದು ನಮ್ಗೆ ಅವಶ್ಯಕತೆ ಇರೋದಿಲ್ಲ ಬಟ್ ನೋಡೋಕ್ಕೆ ಚೆನ್ನಾಗಿದೆಯಲ್ಲ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡ್ಬಿಡ್ತೀವಿ ಅದನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ ನೋಡೋಕ್ಕೆ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಎಲ್ಲ ತಗೊಳಕ್ಕಾಗೋದಿಲ್ಲ ಬಟ್ ಅದರಲ್ಲೂ ಸ್ವಲ್ಪ ನಾವು ಕಂಟ್ರೋಲ್ ಮಾಡಬೇಕು ಯಾಕಂದರೆ ತೊಗೊಂಬಂದು ನಾವು ಬೀರೋದಲ್ಲೇ ಇಟ್ಟಿರ್ತೀವಿ ಅದನ್ನು ಯೂಸ್ ಮಾಡಲ್ಲ ಏನೂ ಇಲ್ಲ ಯೂಸ್ ಮಾಡದೆ ಇರೋದಕ್ಕೆಲ್ಲ ಸುಮ್ಮನೆ ವೇಸ್ಟಾಗಿ ದುಡ್ಡನ್ನು ಖರ್ಚು ಮಾಡಬಾರ್ದು ನಮ್ಗೆ ಅವಶ್ಯಕತೆ ಇದೆಯಾ ತೊಗೋಬೇಕು ಇಲ್ಲ ಅಂತಂದರೆ ಸುಮ್ಮನೆ ಇರಬೇಕು ಇಲ್ಲ ನೀವು ಬಟ್ಟೆಗಳು ತೊಗೋಬೇಕು ಅನ್ನೋದಕ್ಕೇ ಒಂದು ಫಿಕ್ಸ್ ಮಾಡ್ಕೋಬೇಕಿಲ್ಲ ಈ ಹಬ್ಬಕ್ಕೆ ಮಾತ್ರ ನಾವು ಬಟ್ಟೆ ತೆಗಿತೀವಿ ಇಲ್ಲ ಬರ್ತ್ಡೇಗೆ ಮಾತ್ರ ಬಟ್ಟೆ ತೆಗಿತೀವಿ ಅನ್ನೋ ಥರ ಫಿಕ್ಸ್ ಮಾಡ್ಕೊಂಬಿಟ್ರೆ ನೀವು ಅದಕ್ಕೆ ಮಾತ್ರ ಬಟ್ಟೆ ತೊಗೊಳ್ಳಿ ಯಾಕಂದರೆ ಆಲ್ರೆಡಿ ಸಾಕಷ್ಟು ಬಟ್ಟೆಗಳು ಬೀರುವುದಲ್ಲ ಸುಮ್ಮನೆ ಬಿದ್ದಿರುತ್ತೆ ಹಾಕ್ಕೊಳ್ಳಲ್ಲ ಏನೂ ಇಲ್ಲ ಆದರೂ ಕೂಡ ಆಸೆ ತೊಗೋಬೇಕು ತೊಗೋಬೇಕು ಅಂತ ಆ ಆಸೆನ ಕಂಟ್ರೋಲ್ ಮಾಡಿಕೊಂಡ್ರೆ ನಾವು ಆದಷ್ಟು ದುಡ್ಡನ್ನು ಉಳಿಸ್ಬೋದು ಹಾಗೆಯೇ ಚಿಟ್ ಫಂಡ್ಸು ಸೊ ಚಿಟ್ ಫಂಡ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಿ ಅಂತಂದರೆ ಈ ಚಿಟ್ ಫಂಡ್ಸ್ನ ಎಲ್ಲರತ್ರ ಹಾಕೋದಲ್ಲ ನಿಮಗೆ ತುಂಬ ವರ್ಷಗಳಿಂದ ಪರಿಚಯ ಇದ್ದಾರೆ ಪರವಾಗಿಲ್ಲ ಅವ್ರ ಹತ್ರ ಹಾಕ್ಬೋದು ಅಂದರೆ ಚಿಟ್ ಫಂಡ್ ಒಂದು ಒಳ್ಳೆಯ ಸ್ಕೀಮ್ ಅಂತಲೇ ಹೇಳ್ಬೋದು ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಹಾಕಬೇಕು ಅನ್ನೋರು ನಿಮ್ಮ ಮನೆ ಹತ್ರನೇ ಅಕ್ಕಪಕ್ಕದಲ್ಲಿ ನೋಡಿಕೊಂಡು ಹಾಕಿ ಯಾಕಂದರೆ ಈಗಿನ ಕಾಲದಲ್ಲಿ ಅದನ್ನು ಕೂಡ ತುಂಬ ಜನ ಮೋಸ ಮಾಡೋರು ಇರ್ತಾರೆ ನೋಡಿಕೊಂಡು ಹಾಕೋದು ಹಾಕಂಗಿದ್ರೆ ಹಾಕ್ಬೋದು ಇಲ್ಲ ಅಂತಂದರೆ ಪರವಾಗಿಲ್ಲ ಅದನ್ನ ಸ್ಕಿಪ್ ಮಾಡಿ ಅದೇ ನೀವು ಆ ಚಿಟ್ ಫಂಡ್ನ ಬದಲು ಯಾವುದಾದ್ರೂ ಬ್ಯಾಂಕಲ್ಲೋ ಅಥವಾ ಪೋಸ್ಟ್ ಆಫೀಸಲ್ಲೋ ಎಫ್ ಡಿನೋ ಅಥ್ವಾ ಆರ್ ಡಿ ಸೊ ಆರ್ ಡಿ ಕಟ್ಕೊಂಡು ಹೋಗ್ಬೋದು ಸೊ ಆರ್ ಡಿ ಕಟ್ಟಿದ್ರೆ ಅಲ್ಲಿಗೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ ಆದರೂ ಪರವಾಗಿಲ್ಲ ನಮ್ಮ ದುಡ್ಡು ಸೇಫ್ ಆಗಿರಬೇಕು ಅಂದರೆ ನಾವು ಆಡಿ ಕಟ್ಕೊಂಡು ಹೋದರೆ ಅದರಲ್ಲೂ ಕೂಡ ನಾವು ದುಡ್ಡನ್ನು ಸೇವ್ ಮಾಡ್ಬೋದು ಆಡಿ ಅಂದರೆ ತಿಂಗಳಿಗೆ ಇಷ್ಟೇ ಕಟ್ಟಬೇಕು ಅಂತ ಹೇಳಿ ಅದರಲ್ಲಿ ಫಿಕ್ಸ್ ಇರುತ್ತಲ್ವ ಸೊ ಹಾಗಾಗಿ ಅದನ್ನು ಕಟ್ಕೊಂಡು ಹೋಗೋದ್ರಿಂದ ಕೂಡ ನಾವು ಉಳಿಸ್ಬೋದು ಹಾಗೆಯೇ ಇನ್ನೊಂದು ವಿಷಯ ಏನು ಅಂತಂದರೆ ಗೋಲ್ಡ್ ಸೇವಿಂಗ್ಸು ಸೊ ಇದು ಕೂಡ ಅಷ್ಟೇ ಇವಾಗ ನಾನೇನು ಹೇಳಿದೆ ಎರಡು ಗ್ರಾಮ್ ನೀವು ತೊಗೋಬೇಕು ಅಂದ್ರೆ ಅದಕ್ಕೆ ಏನೆಲ್ಲ ಕಷ್ಟಪಡಬೇಕಲ್ವ ಸೊ ಹಂಗಾಗಿ ನೀವು ಈ ಥರ ಇವಾಗ ನಮಗೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ದುಡಿತಾ ಇದ್ದೀವಿ ಒಂದು ಸಾವಿರ ರೂಪಾಯಿ ಇದೆ ಅಂದಾಗ ಆ ಒಂದು ಸಾವಿರ ರೂಪಾಯಿ ನಾವೆಲ್ಲಾದರೂ ಖರ್ಚು ಮಾಡಿಬಿಟ್ಟಿರ್ತೀವಿ ಅದೇ ಒಂದು ಸಾವಿರ ರೂಪಾಯಿ ಕೂಡ ನಾವು ಏನಾದರೂ ಒಂದು ಈ ಥರ ಗೋಲ್ಡ್ ಸೇವಿಂಗ್ಸ್ ಸ್ಕೀಮ್ಸ್ ಇವಾಗ ಪಟಾಕಿ ಚೀಟಿ ಅದು ಇದಂತೆಲ್ಲ ಈ ಒಡವೆ ಅಂಗಡಿಗಳಲ್ಲಿ ಮಾಡ್ತಿರ್ತಾರಲ್ವ ಸೊ ಎಲ್ಲ ಒಡವೆ ಅಂಗಡಿಗಳಲ್ಲಿ ಆಲ್ಮೋಸ್ಟ್ ಇದೆ ಗೋಲ್ಡ್ ಸೇವಿಂಗ್ ಸ್ಕೀಮು ಅಲ್ಲಿ ಹೋಗಿ ನಮ್ಗೆ ಯಾವ ತರ ಎಷ್ಟಾಗುತ್ತೋ ತಿಂಗಳಿಗೆ ಒಂದು ಮುನ್ನೂರು ರೂಪಾಯಿಯೋ ಐನೂರು ರೂಪಾಯೋ ಈ ಈ ಥರ ನಾವು ಅಲ್ಲಿ ಕಟ್ಕೊಂಡು ಬರೋದ್ರಿಂದ ಅದು ಒಂದು ಫ ಇದಿರೋದಂದರೆ ಅದು ಕೂಡ ಒಂದು ಖರ್ಚಲ್ಲಿ ಬಂದುಬಿಡತ್ತೆ ಆವಾಗ ನಾವು ಒಂದು ವರ್ಷ ಆದಮೇಲೆ ನಾವು ಯಾವ ಥರ ಗೋಲ್ಡ್ ಬೇಕೋ ನಮಗೆ ಆ ಥರ ತೊಗೊಳೋದ್ರಿಂದ ನಾವು ಗೋಲ್ಡು ತೊಗೊಳ್ತೀವಿ ಸೊ ಗೋಲ್ಡ್ ಕೂಡ ಒಂದು ಒಳ್ಳೆಯ ಇನ್ವೆಸ್ಟ್ಮೆಂಟ್ ಅಲ್ವಾ ಸೊ ಗೋಲ್ಡು ತೊಗೊಳ್ತೀವಿ ಹಾಗೆ ನಮ್ಗೆ ಇಷ್ಟ ಆಗಿರುವಂಥ ಗೋಲ್ಡ್ ನಮ್ಮ ಹತ್ರ ಇರುತ್ತೆ ಅಮೌಂಟನ್ನು ಕೂಡ ನಾವು ಸೇವ್ ಮಾಡಿರ್ತೀವಿ ಆ ಗೋಲ್ಡ್ ತೊಗೊಂಡಿರೋದು ನಮಗೆ ಎಮರ್ಜೆನ್ಸಿಯಲ್ಲಿ ಕೂಡ ನಮಗೆ ಯೂಸ್ ಆಗುತ್ತೆ ಸೊ ಈ ರೀತಿಯೆಲ್ಲ ಮಾಡಿ ಮಾಡ್ಕೊಂಡು ಬರ್ತಾಯಿದ್ರೆ ಖಂಡಿತ ನಾವು ಅಮೌಂಟನ್ನು ಸೇವ್ ಮಾಡ್ಬೋದು ಮನಸ್ಸಿಡಬೇಕು ಅಷ್ಟೇ ಮೇಯ್ನಾಗಿ ಏನಂತಂದರೆ ನಾವು ಒಂದು ಗೋಲ್ ಇಟ್ಕೊಂಡು ಮಾಡಿದ್ರೆ ಖಂಡಿತ ಯಾವ ಕೆಲಸನೂ ನಷ್ಟ ಆಗೋದಿಲ್ಲ ಅಂತಲೇ ಹೇಳ್ಬೋದು ಹಾಗೆಯೇ ಮತ್ತು ಇನ್ನೊಂದೇನಂತಂದರೆ ಈ ನೀವು ಅಂಗಡಿಗೆಲ್ಲ ಹೋಗ್ತೀರಲ್ಲ ಸೊ ಅಂಗಡಿಗೆಲ್ಲ ಹೋದಾಗ ದುಡ್ಡನ್ನು ತೊಗೊಂಡು ಹೋಗಿ ಆದಷ್ಟು ಯಾಕೆಂದರೆ ನೋಟುಗಳನ್ನ ತೊಗೊಂಡು ಹೋಗಿ ಅಂಗಡಿಗೆ ಹೋದಾಗ ಸೊ ನೋಟುಗಳನ್ನ ತೊಗೊಂಡು ಹೋಗಿಬಿಟ್ಟು ಅಲ್ಲೇನು ಚಿಲ್ಲರೆ ಕೊಡ್ತಾರೆ ವಾಪಸ್ಸು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಈ ರೀತಿಯ ಚಿಲ್ಲರೆನೆಲ್ಲ ಮತ್ತೆ ನೀವು ಯೂಸ್ ಮಾಡಿದೆ ಅದನ್ನು ಒಂದು ಹುಂಡಿಗೆ ಹಾಕಿಬಿಡಿ ಯಾಕಂದಿ ಒಂದು ನೂರು ರೂಪಾಯಿ ಹೋಗ್ತಿದ್ದೆ ಅಂಗಡಿಗೆ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಮಿಕ್ತು ಅಂದಾಗ ಮತ್ತೆ ಅದನ್ನು ಏನು ತೊಗೊಳ್ತೀರ ತೊಗೊಂಬಂದು ಹುಂಡಿಗೆ ಹಾಕೋದ್ರಿಂದ ಕೂಡ ಇದರಿಂದ ಕೂಡ ಸಾಕಷ್ಟು ದುಡ್ಡನ್ನು ನಾವು ಸೇವ್ ಮಾಡ್ಬೋದು ಹಾಗಾಗಿ ನಾವು ಯಾವುದೇ ಒಂದು ಅಮೌಂಟನ್ನು ಸೇವ್ ಮಾಡಬೇಕಂದ್ರೆ ಒಂದು ನಾವು ಒಂದು ಪರ್ಸೆಪ್ಷನಿಂದ ಅಥವಾ ಒಂದು ಗೋಲ್ ಇಟ್ಕೊಂಡು ಮಾಡೋದ್ರಿಂದ ಖಂಡಿತ ನಾವು ಆರು ತಿಂಗಳೊಳಗಡೆ ನನಗೆ ಗೋಲ್ಡ್ ತಗೋಬೇಕು ಅಂತ ನಾವು ಮನಸ್ಸಿಟ್ಟು ತಗೊಂಡ್ರೆ ಖಂಡಿತ ಹಾಗೆ ಆಗುತ್ತೆ ಮನಸ್ಸಿದ್ದರೆ ಮಾರ್ಗ ಸೊ ಸೊ ಕೆಲವ್ರಿಗೆ ಅದು ಕೂಡ ಒಂದಿರುತ್ತೆ ನಾವೆಲ್ಲೂ ಕೆಲ್ಸಕ್ಕೆ ಹೋಗೋದಿಲ್ಲ ನಮಗೆ ಗಂಡ ಕೊಡೋ ದೊಡ್ಡರಲ್ಲೇ ನಾವೆಲ್ಲನೂ ಮಾಡಬೇಕು ಮನೆ ಖರ್ಚನ್ನು ನಿಭಾಯಿಸಬೇಕು ಆಗೋದಿಲ್ಲ ಅನ್ನೋರು ಪುಟ್ಟ ಪುಟ್ಟದಾಗಾದರೂ ಒಂದು ಸೇವಿಂಗ್ಸ್ನ ಮಾಡ್ಕೊಳ್ಳಿ ಮುಂದೊಂದು ದಿನ ಅದೇ ದೊಡ್ಡದಾಗುತ್ತೆ ಯಾಕಂದರೆ ಹನಿ ಹನಿ ಸೇರಿದ್ರೇ ಹಳ್ಳ ಅಲ್ವ ಒಂದು ಎರಡು ರೂಪಾಯಿ ಮೂರು ರೂಪಾಯಿ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಈ ರೀತಿ ಕೂಡ ನೀವು ಸೇವ್ ಮಾಡ್ಬೋದು ಅದು ಕೂಡ ಸೇವಿಂಗ್ಸೇ ತಾನೆ ಯಾಕಂದರೆ ಒಂದೊಂದು ಸಲ ಒಂದೊಂದು ಟೈಮಲ್ಲಿ ನಮ್ಮ ಮನೆಗಳಲ್ಲಿ ಒಂದು ರೂಪಾಯಿ ಕೂಡ ಮನೆಯೆಲ್ಲ ಹುಡುಕಿದ್ರೂ ಸಿಗೋದಿಲ್ಲ

ಸೊ ಹಾಗಾಗಿ ಆ ಒಂದು ಗೋಲ್ ಇಟ್ಕೊಂಡು ಒಂದು ಹುಂಡಿ ಥರ ಇಟ್ಕೊಂಡ್ಬಿಟ್ಟು ಈ ರೀತಿ ಅಂಗಡಿಗೆ ಹೋಗಿ ಬಂದಾಗಲೇನೋ ಅದರಲ್ಲಿ ಆ ಚಿಲ್ಲರೆ ಕಾಸುಗಳನ್ನ ಹಾಕ್ಕೊಂಡು ಬರೋದು ಸೊ ಈ ರೀತಿ ಇದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ನಮಗೆ ಆ ಒಂದು ಸೇವಿಂಗ್ಸ್ ಅನ್ನೋದು ಆಟೋಮೆಟಿಕ್ಕಾಗಿ ಆಗಿಬಿಡುತ್ತೆ ನಾವು ಕೆಲಸಕ್ಕೆ ಹೋಗಬೇಕು ಅಲ್ಲೇ ನಾವು ಸೇವಿಂಗ್ಸ್ ಮಾಡಬೇಕಂತ ಏನಿಲ್ಲ ಮನೆಯಲ್ಲಿ ಹೌಸ್ ವೈಫ್ಸ್ ಕೂಡ ಇದನ್ನು ಫಾಲೋ ಮಾಡೋದ್ರಿಂದ ಎಸ್ಪೆಷಲಿ ವೈಫ್ಗೇ ಈ ರೀತಿ ಎಲ್ಲ ಮಾಡಿದ್ರೆ ತುಂಬಾ ಒಳ್ಳೇದು ಯಾಕಂದರೆ ಮನೆಯಲ್ಲಿ ಗಂಡ ಕೂಡ ಹೇಳ್ತಿರ್ತಾರಲ್ಲ ಕೆಲವೊಂದು ಸಲ ಮನೆಯಲ್ಲಿ ಇರ್ತೀಯ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾರೆ ಅವ್ರಿಗೂ ಕೂಡ ನಾವು ಒಂದಿನ ತೋರಿಸ್ಬೋದು ನೋಡಿ ನೀವು ಕೊಟ್ಟಿರೋ ಯಾಕಂದರೆ ತೀರಾ ಎಮರ್ಜೆನ್ಸಿ ಬರೋ ಟೈಮಲ್ಲಿ ಕಾಪಾಡೋದು ಇದೇ ದುಡ್ಡೇ ಅಲ್ವಾ ಸೊ ಎಮರ್ಜೆನ್ಸಿ ಟೈಮಲ್ಲಿ ಗಂಡನಿಗೆ ಹೆಂಡ್ತಿ ಒಂದು ಅಷ್ಟು ದಿನ ಆದಮೇಲೆ ಯಾವುದೋ ಒಂದು ಎಮರ್ಜೆನ್ಸಿ ಬರುತ್ತೆ ನಾವು ಈ ರೀತಿ ಎಲ್ಲ ಸೇವಿಂಗ್ಸ್ ಮಾಡಿರೋದನ್ನ ತೊಗೊಂಡೋಗಿ ಗಂಡನ ಮುಂದೆ ಇಟ್ಬಿಟ್ಟು ತೊಗೊಳ್ರಿ ಇಷ್ಟು ದಿನ ನಾನು ಸೇವಿಂಗ್ಸ್ ಮಾಡಿದ್ದೀನಿ ನೀವು ಕೊಟ್ಟಿರೋದ್ರಲ್ಲ ಅಂತ ಹೇಳಿದಾಗ ಅವ್ರ ಎಷ್ಟು ಖುಷಿ ಪಡ್ತಾರಲ್ವ ಅದೇ ಅದೊಂದು ಅದು ಕೂಡ ಒಂದು ರೀತಿ ಖುಷಿಯೇ ಇರುತ್ತೆ ಸೊ ಅದರಲ್ಲಿ ಅದರಲ್ಲೂ ಕೂಡ ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಒಂದು ಬಾಂಡಿಂಗ್ ಕೂಡ ಇನ್ನೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಉಳಿತಾಯವೇ ದೊಡ್ಡ ಸಂಪಾದನೆ ಫ್ರೆಂಡ್ಸ್ ನಾನಂತೂ ಇದನ್ನು ತುಂಬನೇ ನಂಬಿದ್ದೀನಿ ಯಾಕಂದರೆ ಒಂದೊಂದು ರೂಪಾಯಿಗೂ ಒಬ್ರನ್ನ ಕೇಳಿದಾಗ ಅದರಷ್ಟು ನೋವಾಗೋದು ಯಾವುದೂ ಇರೋದಿಲ್ಲ ಅದನ್ನು ಆ ಥರ ಕೇಳಿ ಕೇಳಿಯೇ ನಾನು ಇಲ್ಲ ಯಾರತ್ರನೂ ಕೈ ಚಾಚಬಾರ್ದು ಅನ್ನೋ ಥರ ನಾವು ಸೇವಿಂಗ್ಸ್ ಮಾಡಬೇಕು ಯಾರ ಥರನೂ ಕೈ ಚಾಚಬಾರ್ದು ಅನ್ನೋ ಥರ ಒಂದು ದೃಢ ನಿರ್ಧಾರನ ತಗೊಂಡಿದ್ದು ಯಾಕೆಂದರೆ ಕೇಳಿದಾಗ ನಾನು ಅನುಭವಿಸ್ಬಿಟ್ಟಿದ್ದೀನಿ ಅವ್ರ ಹತ್ರ ಇದ್ಕೊಂಡು ಕೂಡ ಇಲ್ಲ ಅನ್ನೋರು ತುಂಬ ಜನ ಹಾಗೆ ಬೇಕು ಅಂತಲೇ ಕೊಡ್ತೇ ಇರೋರು ತುಂಬ ಜನ ಇದನ್ನೆಲ್ಲ ಕಣ್ಣಾರೆ ನೋಡ್ಬಿಟ್ಟಿದ್ದೀನಲ್ವ ಹಾಗಾಗಿ ಜೀವನದಲ್ಲಿ ತುಂಬಾ ಎಕ್ಸ್ಪೀರಿಯೆನ್ಸ್ಗಳಾಗ್ಬಿಟ್ಟಿದೆ ಇಂಥ ವಿಷಯಗಳಲ್ಲಿ ಅದಕ್ಕೋಸ್ಕರ ಯಾರ ಹತ್ರನೂ ಕೈ ಚಾಚಿದಿರ ಇರೋದ್ರಲ್ಲೇ ಒಂದು ಸ್ವಲ್ಪ ನೆಮ್ಮದಿಯಾಗಿ ಜೀವನ ಮಾಡಿಕೊಂಡು ಇರೋದ್ರಲ್ಲೇ ಸ್ವಲ್ಪ ಉಳಿತಾಯನ ಮಾಡಿಕೊಂಡು ಹೋಗೋದ್ರಿಂದ ನಾವು ಜೀವನ ತುಂಬ ಕಾಂಪ್ಲಿಕೇಟೆಡಾಗಿ ತೊಗೋಬಾರ್ದು ಅಯ್ಯೋ ಯಾವಾಗಲೂ ನಮಗೆ ಕಷ್ಟನೇ ಏ ನಾವು ಏನೋ ಒಂದು ವೀಡಿಯೋಸ್ನ ನೋಡ್ತಾ ಇರ್ತೀವಿ ಇನ್ಸ್ಟಾಗ್ರಾಮ್ ನೋಡ್ತಾಯಿರ್ತೀವಿ ಆವಾಗೆಲ್ಲ ಅನ್ನಿಸ್ತಿರುತ್ತೆ ನನ್ನ ಹತ್ರನೂ ಈ ಒಂದು ಒಡವೆ ಇದ್ದಿದ್ದರೆ ಚೆನ್ನಾಗಿರ್ತಾಯಿತ್ತು ನನ್ನ ಹತ್ರನೂ ಈ ಥರ ಒಂದು ಬಟ್ಟೆ ಇದ್ದರೆ ಚೆನ್ನಾಗಿರ್ತಾಯಿತ್ತು ಅನ್ನೋ ಒಂದು ಮೋಹಕ್ಕೆ ಬೀಳಬಾರ್ದು ಯಾವಾಗ ನಾವು ಆ ಮೋಹನ ಬಿಡ್ತೀವಿ ಆವಾಗ ನಾವು ಲೈಫಲ್ಲಿ ಚೆನ್ನಾಗಿರ್ತೀವಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾವಾಗ ನಾವು ಆ ಚಿನ್ನ ಒಡವೆ ಹಾಗೆ ಈ ಬಟ್ಟೆಗಳು ಅದರ ಮೇಲೆ ನಾವು ಮೋಹನ ಜಾಸ್ತಿ ಮಾಡ್ಕೋತೀವಿ ಆಗಲೇ ನಾವು ಹಾಳಾಗೋದು ನಾವು ಅದನ್ನ ಏನಾದರೂ ಸರಿ ತೊಗೋಬೇಕು ಅಥವಾ ಅದು ನಮ್ಮ ಹತ್ರ ಇಲ್ವಲ್ಲ ಅಂತ ಕೊರಕ್ತಾಯಿರ್ತೀವಲ್ಲ ಅದೇ ನಮ್ಮನ್ನ ಹಾಳು ಮಾಡೋಂಥದ್ದು ಸೊ ಅದಕ್ಕೋಸ್ಕರ ಅತಿ ಆಸೆ ಪಡಬಾರ್ದು ಯಾವ ಇರೋದರಲ್ಲಿ ನೆಮ್ಮದಿಯಾಗಿರಬೇಕು ಇರೋದರಲ್ಲಿ ಖುಷಿ ಖುಷಿನ ಕಾಣಬೇಕು ದೇವ್ರು ನಮ್ಗೆ ಏನು ಕೊಟ್ಟಿದ್ದಾರೆ ಅದರಲ್ಲಿ ಖುಷಿಯಾಗಿರಬೇಕು ಇರೋದರಲ್ಲಿ ಏನೋ ಗಂಡ ತಂದು ಕೊಡೋದ್ರಲ್ಲಿ ಒಂದು ಸ್ವಲ್ಪ ಉಳಿತಾಯ ಮಾಡಿಬಿಟ್ಟು ಎಮರ್ಜೆನ್ಸಿಗೆ ನಮಗಾದ್ರೂ ಯೂಸ್ ಮಾಡ್ಕೊಬೋದು ಇಲ್ಲ ನಮಗೆ ಇಷ್ಟ ಬಂದಿದ್ದು ಆ ಟೈಮಲ್ಲಿ ತೊಗೊಬೋದು ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗಾದರೆ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡಬೇಕಾಗಿತ್ತು ಶೇರ್ ಮಾಡಿದ್ದೀನಿ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಇಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನನಗೆ ಎಲ್ಲ ವೀಡಿಯೋಸ್ನೂ ನೋಡಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆಯ ವೀಡಿಯೋ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್ ಬಾಯ್ ಹಾಗೆ ಈ ಫೋಟೋ ಏನು ನೋಡ್ತಿದ್ದೀರಲ್ಲ ಈ ಫೋಟೋದಲ್ಲಿ ಇರೋಂಥ ಅಮೌಂಟನ್ನು ಕೂಡ ನಾನು ಚೀಟಿ ಹಾಕಿದ್ನಲ್ಲ ಸೊ ಚೀಟಿ ಹಾಕಿ ಸೇವ್ ಮಾಡಿದಂಥ ಅಮೌಂಟೇ ಅದು ಸೊ ಆ ಹಳೆ ವೀಡಿಯೋ ಕೂಡ ಇದ್ರ ಬಗ್ಗೆ ಶೇರ್ ಮಾಡಿದ್ದೀನಿ ನೋಡಿ